ಜೈ ಗೋಮಾತೆ ಮಾತೆ ಸಾವಿತ್ರಿ ಗೋಮಯ ಉತ್ಪನ್ನಗಳು ಇವತ್ತಿನ ದಿವಸ ನಾನು ನಿಮಗೆಲ್ಲರಿಗೂ ಒಂದು ಆ್ಯಂಟಿ ರೇಡಿಯೇಷನ್ ಮೊಬೈಲ್ ಚಿಪ್ ಗೋಮಯದಿಂದ ಮಾಡಿರುವಂಥ ಆ್ಯಂಟಿ ರೇಡಿಯೇಷನ್ ಮೊಬೈಲ್ ಚಿಪ್ಪಿನ ಬಗ್ಗೆ ಒಂದು ಚಿಕ್ಕದೊಂದು ಡೆಮೋ ಕೊಡ್ತೀನಿ. ಅದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ಅಂದರೆ ಪ್ರಕೃತಿ ವಿರುದ್ಧವಾಗಿ ಕೆಲಸವನ್ನು ನಮ್ಮ ಮೊಬೈಲ್ ಮಾಡ್ತಾ ಇದೆ. ಮಾನವನ ವಿರುದ್ಧವಾಗಿ ಒಂದು ಗಡಿಯಾರ ಕ್ಲಾಕ್ ವೈಸ್ ತಿರುಗುತ್ತೆ, ಪ್ರಕೃತಿ ವಿರುದ್ಧವಾಗಿ ತಿರುಗಲ್ಲ, ಅದು ಕ್ಲಾಕ್ ವೈಸ್ ಆಗೇ ತಿರುಗುತ್ತೆ. ಅದೇ ರೀತಿ ಈ ನಮ್ಮ ಮೊಬೈಲು ವಿರುದ್ಧವಾಗಿ ಕೆಲಸ ಮಾಡುತ್ತೆ, ಪ್ರಕೃತಿ ವಿರುದ್ಧವಾಗಿ ಮತ್ತು ಮಾನವ ದೇಹದ ವಿರುದ್ಧವಾಗಿ. ಅದು ಯಾವ ರೀತಿ ಮಾಡುತ್ತೆ? ಇದೊಂದು ಮೊಬೈಲ್ ಇಲ್ಲಿ ಕಾಣಿಸ್ತದೆ, ಇದು ಒಂದು ಮೊಬೈಲ್. ಈ ಮೊಬೈಲ್ ಯಾವುದೇ ರೀತಿ ನಾವು ಚಿಪ್ಪನ್ನು ಅಳವಡಿಸಿಲ್ಲ. ಇದು ಯಾವ ರೀತಿ ಚಿಪ್ ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದು ಮೊಬೈಲ್ ಆ್ಯಂಟಿ ರೇಡಿಯೇಷನ್ ಪ್ಯಾಡ್ ಮತ್ತು ಆ್ಯಂಟಿ ರೇಡಿಯೇಷನ್ ಚಿಪ್. ಇದು ಗೋಮಯದಿಂದ ಮಾಡಿರೋ, ಗೋಮೂತ್ರ ಮತ್ತು ಗೋಮಯ ಅಂದರೆ ಆಕಳು ಸಗಣಿಯಿಂದ ಇದನ್ನು ನಾವು ರೆಡಿ ಮಾಡಿದ್ದೀವಿ. ಇದರಲ್ಲಿ ಗಿಡಮೂಲಿಕೆಗಳನ್ನು ಹಾಕಿ ಮಿಶ್ರಣ ಮಾಡಿಬಿಟ್ಟು ಬೈಂಡಿಂಗ್ ಆಗುವ ರೀತಿ ಇದರಲ್ಲಿ ಒಂದು ಸ್ವಲ್ಪ ಆಯುರ್ವೇದಿಕ್ ಮೆಟೀರಿಯಲ್ ಹಾಕಿದ್ದೀವಿ. ಎಲ್ಲವನ್ನು ಇದರಲ್ಲಿ ಹಾಕಿಬಿಟ್ಟು ಇದನ್ನು ಒಂದು ಚಿಪ್ ರೂಪದಲ್ಲಿ ಮಾಡಿದ್ದೀವಿ. ಇದು ಏನು ಮಾಡುತ್ತೆ, ಮೊಬೈಲಿಂದ ಬರುವಂಥ ಅತಿಯಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಮಾಡುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಹಾನಿಯಾಗುವುದನ್ನು ಇದು ಕಡಿಮೆ ಮಾಡುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದೊಂದು ಮೊಬೈಲು. ಈ ಮೊಬೈಲ್ನ ಯಾವುದೇ ರೀತಿ ಚಿಪ್ಪನ್ನು ಅಳವಡಿಸಿಲ್ಲ. ಇದೇನು ಮಾಡುತ್ತೆ, ಇದು ಒಂದು ಚೆಕ್ ಮಾಡುವಂಥ ಒಂದು ಸಾಧನ. ಇದು ಪೆಂಡೋಲಿಯಂ ಥರ ಇದು ಕೆಲಸ ಮಾಡುತ್ತೆ. ಇದೇನು ಮಾಡುತ್ತೆ ನೋಡಿ, ಪ್ರಕೃತಿ ವಿರುದ್ಧವಾಗಿ ತಿರುಗಿಸುವಂಥ ಕೆಲಸ ಈ ನಮ್ಮ ಮೊಬೈಲ್ ಮಾಡುತ್ತೆ. ಕ್ಲಾಕ್ ವೈಸ್ ಅಂದರೆ ಪ್ರಕೃತಿ ದತ್ತವಾಗಿ ತಿರುಗೋದು. ಇದು ನೋಡಿ ಯಾವ ರೀತಿ ತಿರುಗುತ್ತೆ, ಈಗ ಒಂದು ಗಡಿಯಾರ ಯಾವ ರೀತಿ ತಿರುಗುತ್ತೆ, ಇದು ಆ ರೀತಿ ತಿರುಗೋದು. ಅದ್ರ ವಿರುದ್ಧವಾದ ದಿಕ್ಕಲ್ಲಿ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ನೋಡಿ, ಇದು ನಾವು ಯಾವುದು ತಿರುಗಿಸ್ತಾ ಇಲ್ಲ ಅದರಷ್ಟು ಕದೇ ತಿರುಗುತ್ತೆ ನೋಡಿ. ಪ್ರಕೃತಿ ವಿರುದ್ಧವಾದ ಕೆಲಸ ಯಾವ್ದು ಮಾಡುತ್ತೆ ಈ ಮೊಬೈಲ್ ನೋಡಿ, ಆ್ಯಂಟಿ ಕ್ಲಾಕ್ ವೈಸ್ ಆಗಿ ತಿರುಗಿಸುವಂಥ ಕೆಲಸ ಇದು ಮಾಡುತ್ತೆ. ಇದರಲ್ಲಿ ರೇಡಿಯೇಷನ್ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ, ಇದರಲ್ಲಿ ಪಾಸಿಟಿವ್ ಇಲ್ಲ, ನೆಗೆಟಿವ್ ಎನರ್ಜಿ ಹೈಯೆಸ್ಟು ಇದರಲ್ಲಿ ಇದೆ. ಅದೇ ರೀತಿ ನಾವು ನೋಡಿ, ಇವಾಗ ಈ ಪ್ಯಾಡನ್ನು ಇದರ ಕೆಳಗಡೆ ಇಡ್ತೀನಿ ನಾನು. ಇವಾಗ ನೆಗೆಟಿವ್ ಆಗಿ ಕೆಲಸ ಮಾಡ್ತು, ಈ ಪ್ಯಾಡನ್ನು ಇದ್ರ ಬುಡಕ್ಕೆ ಇಟ್ಟ ಮೇಲೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ನೀವೇ ನೋಡಿ. ನೋಡಿ ಇದು ಪ್ರಕೃತಿ ದತ್ತವಾಗಿ ಕೆಲಸ ಮಾಡುತ್ತೆ, ಇದು ಕ್ಲಾಕ್ ವೈಸ್ ಆಗಿ ತಿರುಗುವಂಥ ಕೆಲಸ ಮಾಡ್ತಾ ಇದೆ ನೋಡಿ. ಇದು ಪಾಸಿಟಿವ್ ವರ್ಕ್ ಮಾಡಿಸುವಂಥ ಕೆಲಸ ಇದು ಮಾಡುತ್ತೆ. ಇದು ನಮ್ಮದು ಆ್ಯಂಟಿ ರೇಡಿಯೇಷನ್ ಮೊಬೈಲ್ ಚಿಪ್ಪಿನ ಪ್ರಭಾವ. ಇದು ನಮ್ಮ ದೇಹದಲ್ಲಿ ಪ್ರೊಟೆಕ್ಷನ್ ಮಾಡುವಂಥ ಕೆಲಸ ಮಾಡುತ್ತೆ. ಮನುಷ್ಯನ ವಿಚಾರ ಶಕ್ತಿಗಳನ್ನು ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿಸುವಂಥ ಕೆಲಸ ಇದು ಮಾಡುತ್ತೆ. ಇದು ಯಾರ ಹತ್ರ ಇರುತ್ತೋ ಅವರಲ್ಲಿ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಮತ್ತು ಇದು ಗೋಮಯದಿಂದ ಮಾಡಿರುವಂಥ ಗೋಮಯ ಆ್ಯಂಟಿ ರೇಡಿಯೇಷನ್ ಚಿಪ್. ಇದನ್ನು ಮಾತೆ ಸಾವಿತ್ರಿ ಗೋಮಯ ಉತ್ಪನ್ನದವರು ಮಾಡಿದ್ದಾರೆ. ದಯವಿಟ್ಟು ಇದರ ಸದುಪಯೋಗವನ್ನು ತೆಗೆದುಕೊಳ್ಳಿ. ಇದರಿಂದ ನಿಮಗೆ ಮೊಬೈಲ್ನಿಂದ ಆಗುವಂತಹ ಒಂದು ದುಷ್ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಿ. ಜೈ ಗೋಮಾತೆ.